ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ತಮಿಳುನಾಡು ಪ್ರವಾಸಕ್ಕೆ ಅಧಿಕೃತವಾಗಿ ಕರ್ಕೊಂಬಂದಿದ್ದೀನಿ. ತಮಿಳುನಾಡಿನಲ್ಲಿ ಕನ್ನಡಿಗರ ಹೆಜ್ಜೆ ಎಲ್ಲಿವರೆಗೆ ನಮ್ಮ ರಾಜ ಮಹಾರಾಜರು ಬಂದು ತಮ್ಮ ಛಾಪನ್ನು ಮೂಡಿಸಿ ಹೋದರು, ನೂರಾರು ವರ್ಷಗಳ ಕಾಲ ಯಾವ್ಯಾವ ಪ್ರದೇಶವನ್ನು ಇಲ್ಲಿ ಆಳಿದ್ರು ಅನ್ನೋದನ್ನು ಹೆಜ್ಜೆ ಗುರುತನ್ನು ಹುಡ್ಕೊಂಬಂದಿದ್ದೀನಿ. ಟು ಬಿ ಪ್ರಿಸೈಸ್, ಚಾಲುಕ್ಯರ, ಹೊಯ್ಸಳರ, ವಿಜಯನಗರದ ಅರಸರ, ಮೈಸೂರಿನ ಅರಸರ ಎಲ್ಲರ ಹೆಜ್ಜೆಗಳನ್ನು ಹುಡ್ಕೊಂಬಂದಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಕಾಂಚೀಪುರಂನ ಅತ್ಯಂತ ಪುರಾತನವಾದಂಥ ದೇವಸ್ಥಾನ, 680-730 ಮಧ್ಯದಲ್ಲಿ ಕಟ್ಟಿದಂಥ ಅತ್ಯಂತ ಪುರಾತನವಾದಂಥ ಕೈಲಾಸನಾಥ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಕೈಲಾಸನಾಥ ದೇವಸ್ಥಾನ ದೇಶದ ಮೊದಲ ಸ್ಟೋನ್ ಕಟ್ ಟೆಂಪಲ್. ಐ ರಿಪೀಟ್, ಕೈಲಾಸನಾಥ ದೇವಸ್ಥಾನ ದೇಶದ ಮೊದಲ ಸ್ಟೋನ್ ಕಟ್ ಟೆಂಪಲ್. ಇದೇ ಮೊದಲನೇ ದೇವಸ್ಥಾನ. ಇದಕ್ಕೂ ಮುಂಚೆ, 680 ಮುಂಚೆ ದೇವಸ್ಥಾನಗಳನ್ನು ಗುಹೆಯೊಳಗೆ ಕೊರೆಯಲಾಗ್ತಾ ಇತ್ತು, ಗುಹಾಂತರ ದೇವಾಲಯಗಳನ್ನು ಕಟ್ಟಲಾಗ್ತಾ ಇತ್ತು, ಇಲ್ಲ ಬೌಲ್ಡರ್ಸ್ ಉಪಯೋಗಿಸಿ ಕಟ್ಟಲಾಗ್ತಾ ಇತ್ತು. ಮಹಾಬಲಿಪುರಂ ಥರ ಬೌಲ್ಡರ್ಸ್ಗಳನ್ನು ಉಪಯೋಗಿಸಿ ಕಟ್ಟಲಾಗ್ತಾ ಇತ್ತು. ಸ್ಟೋನ್ ಕಟ್ ಮಾಡಿ ಸೈಜ್ ಸ್ಟೋನ್ ಅಂತೀವಲ್ಲ ನಾವು, ಇಂಜಿನಿಯರ್ಸು ಗಾರೆಯವರು, ಸೈಜ್ ಸ್ಟೋನ್ ಮೇಸನ್ರಿ, ಆ ಥರ ಸೈಜ್ ಸ್ಟೋನ್ ಮೇಸನ್ರಿಯಲ್ಲಿ ಕಟ್ಟಿದಂಥ ಮೊತ್ತ ಮೊದಲ ದೇವಸ್ಥಾನ ಕೈಲಾಸನಾಥ ದೇವಸ್ಥಾನ. ದೇಶದ ಮೊದಲ ದೇವಸ್ಥಾನ. ದೇವಸ್ಥಾನ ಹೆಂಗೆ ಕಟ್ಟಬೇಕು, ಸ್ಟೋನ್ ಕಟ್ ಮಾಡಿ ಅಂತ ಹೇಳಿಕೊಟ್ಟವರೇ ಕಂಚಿಯ ಪಲ್ಲವರು. ಐ ರಿಪೀಟ್, ದೇವಸ್ಥಾನನ ಸ್ಟೋನ್ ಕಟ್ ಮಾಡಿ, ಕಲ್ಲುಗಳನ್ನು ಕಟ್ ಮಾಡಿ ಕತ್ತರಿಸಿ, ಸೈಜ್ ಗಲ್ಗಳಾಗಿ ಕತ್ತರಿಸಿ ಹೇಗೆ ಕಟ್ಟಬೇಕು ಅಂತ ಹೇಳಿಕೊಟ್ಟವರು ಕಂಚಿಯ ಪಲ್ಲವರು. ಕಂಚಿಯ ಪಲ್ಲವರು 680-730 700ನೇ ಇಸವಿಯಲ್ಲಿ ಕಟ್ಟಿದಂಥ ದೇವಸ್ಥಾನ. ರಾಜಸಿಂಹ ಪರಮೇಶ್ವರ ಅಂತ ಬಿರುದಾಂಕಿತನಾದ, ರಾಜಸಿಂಹ ಪರಮೇಶ್ವರ ಅಂತ ಬಿರುದಾಂಕಿತನಾದ 1ನೇ ನರಸಿಂಹವರ್ಮ ಕಟ್ಟಿದಂಥ ದೇವಸ್ಥಾನ ಇದು. ಅವನಿಗೆ ರಾಜಸಿಂಹ ಪರಮೇಶ್ವರ ಅನ್ನುವಂಥ ಬಿರುದಿರುತ್ತೆ. ಅವನು 1ನೇ ನರಸಿಂಹವರ್ಮ ಕಟ್ಟಿದಂಥ ದೇವಸ್ಥಾನ ಇದು. ಅವನು ಕಟ್ಟಿಸಿ ಗೋಪುರವನ್ನು ಅವನ ಮಗನಾದಂಥ ಮಹೇಂದ್ರವರ್ಮ ಇದನ್ನು ಮುಗಿಸ್ತಾನೆ. ರಾಜಸಿಂಹ ಪರಮೇಶ್ವರನಾದಂಥ 1ನೇ ನರಸಿಂಹವರ್ಮ ಕಟ್ಟೋದಕ್ಕೆ ಶುರು ಮಾಡಿ ಗೋಪುರವನ್ನು, ನೀವು ಹಿಂದೆ ಕಾಣ್ತಾ ಇರತಕ್ಕಂಥ ಗೋಪುರವನ್ನು ಮಹೇಂದ್ರವರ್ಮ ಮುಗಿಸ್ತಾನೆ. ಇಲ್ಲಿಯೂ ನಮ್ಮ ಹೆಜ್ಜೆ ಇದೆ. ಏನು ಇದೆ ಇನ್ನು ಮುಂದೆ ಹೇಳ್ತೀನಿ, ಬನ್ನಿ. ಆರುನೂರ 780-720 ಈ ದೇವಸ್ಥಾನ ಕಟ್ಟಿದ ಮೇಲೆ 1ನೇ ನರಸಿಂಹವರ್ಮ ಅವನ್ ಕಟ್ಟಿ ಅರ್ಧ ಕಟ್ಟಿ ಗೋಪುರನ ಅವನ ಮಗನಾದಂಥ ಮಹೇಂದ್ರವರ್ಮ ಕಟ್ಟಿದ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಬಹಳ ಚೆನ್ನಾಗಿ ನಿಮ್ಗೆ ನಾನು ವಾತಾಪಿ ಗಣಪತಿಯನ್ನು ನಾನು ತೋರಿಸಿದ್ದೀನಿ. ನೀವು ಅವೆರಡನ್ನು ಬಂದು ನೀವು ಇದನ್ನು ನೋಡಲೇಬೇಕು. ನೀವು ಅದಾದಮೇಲೆ ಎಮ್ಮುಡಿ ಪುಲಿಕೇಶಿಯ ಮೊಮ್ಮಗನಾದಂಥ 2ನೇ ವಿಕ್ರಮಾದಿತ್ಯ 740 ಕಂಚಿಯನ್ನು ಬಂದು ಪಲ್ಲವರನ್ನು ಗೆಲ್ತಾನೆ. 740 ಇಸ್ವಿನಲ್ಲಿ 2ನೇ ವಿಕ್ರಮಾದಿತ್ಯ ಇಮ್ಮುಡಿ ಪುಲಿಕೇಶಿಯ ಮೊಮ್ಮಗನಾದಂಥ 2ನೇ ವಿಕ್ರಮಾದಿತ್ಯ ಮಗ, 1ನೇ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ ಮೊಮ್ಮಗ, ಅವನು ಬಂದು ಪಲ್ಲವರನ್ನು ಇದೇ ಕಂಚಿಯಲ್ಲಿ ಗೆಲ್ತಾನೆ. ಕಂಚಿಯಲ್ಲಿ ಆಗ ಬಾದಾಮಿಯಿಂದ ವಾತಾಪಿಯಿಂದ ತಂದಂಥ ಅಷ್ಟೂ ಸಂಪತ್ತಿಲ್ಲಿರುತ್ತೆ.
ಅವನು ಕೊಳ್ಳೆ ಹೊಡೆಯೋದಿಲ್ಲ. ಕನ್ನಡಿಗನಾದಂಥ ಇಮ್ಮುಡಿ ಎರಡನೇ ವಿಕ್ರಮಾದಿತ್ಯ ಅವನು ಇಲ್ಲಿಂದ ಏನು ಕೊಳ್ಳೆ ಹೊಡೆದು ತಕೊಂಡು ಹೋಗೋದಿಲ್ಲ. ಅವನು ಹೇಳ್ತಾನೆ, ಎಲ್ಲ ಇಲ್ಲೇ ಉಪಯೋಗಿಸ್ಕೊಳ್ಳಿ, ನೀವೆಲ್ಲ ಇಲ್ಲೇ ಇಟ್ಕೊಳ್ಳಿ, ನಮ್ಮ ನಮ್ಮ ಸ್ನೇಹ ಬಾಂಧವ್ಯಗಳು ಮುಖ್ಯ, ನೀವು ನಮ್ಮನ್ನು ಲೂಟಿ ಮಾಡೋದು ನಾವು ನಿಮ್ಮನ್ನು ಲೂಟಿ ಮಾಡೋದಲ್ಲ. ನಾವು ಕನ್ನಡಿಗರು ಯಾವತ್ತೂ ನಿಮ್ಮನ್ನು ಇನ್ನೊಬ್ಬರನ್ನ ಲೂಟಿ ಮಾಡಿ ನಮಗೆ ಅಭ್ಯಾಸವಿಲ್ಲ ಅಂತ ಹೇಳ್ತಾರೆ. ಇಲ್ಲಿಯ ಸಂಪತ್ತನ್ನು ಇಲ್ಲೇ ಬಿಡ್ತಾನೆ, ಇಲ್ಲಿಯ ಸಂಪತ್ತನ್ನು ಕಂಚಿಯಿಂದ ಅಷ್ಟೂ ಸಂಪತ್ತನ್ನು ಬಾದಾಮಿಯಿಂದ ತಂದಂಥ ಅಷ್ಟೂ ಸಂಪತ್ತನ್ನು ಇಲ್ಲೇ ಬಿಡ್ತಾನೆ. ಅವನು ವಾಪಸ್ ಎತ್ಕೊಂಡು ಹೋಗ್ಬೋದಾಯ್ತು, ಯಾಕೆಂದರೆ ಸಂಪೂರ್ಣ ಕಂಚಿ ಇಮ್ಮಡಿ ಸರಿ ಎರಡನೇ ವಿಕ್ರಮಾದಿತ್ಯನ ಕೈವಶ ಆಗಿರುತ್ತೆ. ಅಷ್ಟೂ ಸಂಪತ್ತನ್ನು ಇಲ್ಲೇ ಬಿಟ್ಟು ಅದರ ಕುರುಹಾಗಿ ಒಂದು ಶಾಸನವನ್ನು ಹಾಕಿಸ್ತಾನೆ. ಆ ಶಾಸನ ನಮ್ಮೆಲ್ಲರ ಹೆಮ್ಮೆ, ಕನ್ನಡಿಗರ ಎಲ್ಲರ ಹೆಮ್ಮೆ ಆ ಶಾಸನ. ಆ ಶಾಸನವನ್ನು ತೋರಿಸ್ತೀನಿ. ಸ್ನೇಹಿತರೆ ಕೇಳಿದ್ರಲ್ಲ, ಅದ್ಭುತವಾದಂಥ ಕೈಲಾಸನಾಥನ ದೇವಸ್ಥಾನ, ಇಮ್ಮುಡಿ ಪುಲಿಕೇಶಿ, ಒಂದನೇ ನರಸಿಂಹವರ್ಮ, ರಾಜಸಿಂಹ ಪರಮೇಶ್ವರ, ಒಂದನೇ ನರಸಿಂಹವರ್ಮ, ಅವನ ಮಗನಾದಂಥ ಮಹೇಂದ್ರವರ್ಮ, ಎರಡನೇ ವಿಕ್ರಮಾದಿತ್ಯ, ಎಲ್ಲ ವೀರಾಧಿವೀರರ ಶೂರಾದಿ ಶೂರರ ಕಥೆಯನ್ನು ನೀವು ಕೇಳಿದ್ರಿ. ನಮ್ಮ ವಿಕ್ರಮಾದಿತ್ಯ ಇವರನ್ನು ಕ್ಷಮಿಸಿ ತಾನೊಂದು ಶಾಸನವನ್ನು ಹಾಕಿಸಿ ಶತ್ರುಗಳೊಡನೆಯೂ ಸ್ನೇಹ ಸಂಬಂಧವನ್ನು ಬೆಸೆದಂಥ ಅಭೂತಪೂರ್ವವಾದಂಥ ಕಥೆಯನ್ನು ನೀವು ಕೇಳಿದ್ರಿ. ಕನ್ನಡಿಗರ ಕೈ ಕನ್ಯಾಕುಮಾರಿವರೆಗೂ ಹೋಗಿದೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕನ್ನಡಿಗರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನೇಪಾಳದಲ್ಲೂ ಕನ್ನಡಿಗರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಗುಜರಾತಿನಿಂದ ಬೆಂಗಾಲು, ಕಾಶ್ಮೀರದಿಂದ ಕನ್ಯಾಕುಮಾರಿ, ಎಲ್ಲಿ ಹೋದರಲ್ಲಿ ಕನ್ನಡದ ಕಂಪು ನಿಮ್ಮನ್ನು ಕಾಡದೆ ಬಿಡದು, ಕನ್ನಡವು ನಿಮ್ಮನ್ನು ಆವರಿಸಿಕೊಳ್ಳದೆ ಬಿಡದು. ಎಲ್ಲಿ ಹೋದರೂ ನಮ್ಮ ಕನ್ನಡಿಗರು ಏನೋ ತಮ್ಮದೊಂದು ಗುರುತನ್ನು ಒತ್ತಿ ಬಂದಿರ್ತಾರೆ. ಕೈಲಾಸನಾಥರ ದೇವಸ್ಥಾನ ದೇಶದ ಮೊದಲನೇ ದೇವಸ್ಥಾನ, ಸ್ಯಾಂಡ್ಸ್ಟೋನಿನಿಂದ ಕಟ್ಟಿಸಿದ ದೇವಸ್ಥಾನದಲ್ಲಿ ಸಹ ಕನ್ನಡಿಗರ ಗುರುತು, ಹೆಜ್ಜೆ ಗುರುತು ಇದೆ. ನಾವೆಲ್ಲರಿಗೂ ಹೆಮ್ಮೆ ವಿಚಾರ ಕನ್ನಡಿಗರಿಗೆ, ನಾವೆಲ್ಲ ಬಂದು ಈ ದೇವಸ್ಥಾನ ನೋಡಬೇಕು, ನಮ್ಮ ಇತಿಹಾಸವನ್ನು ವೈಭವವನ್ನು ಎತ್ತಿ ಹಿಡಿಯಬೇಕು ಅಂತ ನಾನು ಕೇಳ್ತಾ. ನೋಡಿದ್ರಲ್ಲ ಸ್ನೇಹಿತರೆ, ದೇಶದ ಮೊದಲ ರಾಕ್ ಟೆಂಪಲ್ ಇದು, ಸಂಪೂರ್ಣ ಸ್ಯಾಂಡ್ ಸ್ಟೋನಿಂದ ಮಾಡಿರೋಂಥ ದೇವಸ್ಥಾನ ಇದು, ಸ್ಯಾಂಡ್ ಸ್ಟೋನಿಂದ ಮಾಡಿರೋಂಥ ಗುಡಿ. ಅದಕ್ಕೆ ನಿಮ್ಗೆ ಅಲ್ಲೆಲ್ಲ ಕರುಗ್ತಾ ಇರೋವಂಥ ಕಲ್ಲುಗಳನ್ನು ನಾನು ನಿಮ್ಗೆ ಒಳಗಡೆ ತೋರಿಸಿದ್ನಲ್ಲ, ಎಲ್ಲ ಕರಗೋಗ್ತಾ ಇರೋವಂಥ ಕಲ್ಲುಗಳನ್ನು ನೀವು ನೋಡ್ತಾ ಇದ್ದೀರ, ಎಲ್ಲ ಸವಿತಾ ಇದೆ, ಯಾಕೆಂದರೆ ಇದು ಸ್ಯಾಂಡ್ ಸ್ಟೋನಿಂದ ಮಾಡಿರೋಂಥ, ಹಾಗಾಗಿ ಎಲ್ಲ ಸವಿತಾ ಇದೆ. ಇದು ಇನ್ನೂ ಉಳಿಸ್ಕೋಬೇಕು, ಚೆನ್ನಾಗಿ ಉಳಿಸ್ಕೊಂಡಿದೆ. ASI ಅಂಡರ್ನಲ್ಲ ಇದು ಇದೆ ಈ ದೇವಸ್ಥಾನ. ನೀವೆಲ್ಲ ಮೊದಲು ಬಂದು ನೋಡಲೇಬೇಕು, ಇದು ದೇಶದ ಮೊದಲ ದೇವಸ್ಥಾನ, ದ ಫಸ್ಟ್ ಸ್ಟೋನ್ ಕಟ್ ಟೆಂಪಲ್ ಆಫ್ ಇಂಡಿಯಾ. ಮೊದಲ ಸ್ಟೋನ್ ಕಟ್ ಟೆಂಪಲ್ ಆಫ್ ಇಂಡಿಯಾ ಅಂದರೆ ಇದೇ ಕಂಚಿಯ ಕೈಲಾಸನಾಥ ದೇವಸ್ಥಾನ. ಇದಾದಮೇಲೆ ಎರಡು ಮೂರು ನಾಲ್ಕು ಇನ್ನೊಂದಿದೆ, ಅದು ಇನ್ನೊಂದು ಎರಡು ಎಪಿಸೋಡ್ ಆಗುತ್ತೆ. ಆ ಎಪಿಸೋಡಲ್ಲಿ ತೋರಿಸ್ತೀನಿ, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು ಅಂತ. ಅದು ಭಾಳ ಅದ್ಭುತವಾದಂಥ ಇನ್ನೊಂದು ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕೈಲಾಸನಾಥನ ಎಂಜಾಯ್ ಮಾಡಿದ್ರೆ, ಯಾಕಂದರೆ ಒಳಗಡೆ ಕೈಲಾಸನಾಥನ ತೋರಿಸೋದಕ್ಕೆ ನೋಡಿ ಫೋಟೋ, ಕೈಲಾಸನಾಥನ ಫೋಟೋನೇ ನೋಡ್ಕೋಬೇಕು, ಯಾಕೆಂದರೆ ನೀವು ಒಳಗಡೆ ವೀಡಿಯೋ ಅಲೋ ಮಾಡಲ್ಲ. ಹಾಗಾಗಿ ಅದ್ರ ಫೋಟೋ ಮಾತ್ರ ಹಾಕ್ತೀನಿ. ನೀವು ತಮಿಳ್ನಾಡು ಕಂಚಿಗೆ ಬಂದಾಗ ಇದ್ರ ಜೊತೆ ನೀವು ಏಕಾಂಬರೇಶ್ವರ, ಏಕಾಂಬರೇಶ್ವರ ಜೊತೆ ಕೈಲಾಸನಾಥೇಶ್ವರ ಇವೆರಡನ್ನೂ ನೋಡಲೇಬೇಕು. ಅಫ್ಕೋರ್ಸ್ ಕಂಚಿ ಕಾಮಾಕ್ಷಿ, ಕಂಚಿ ಕಾಶಿಯಷ್ಟೇ ಪುರಾತನವಾದ ನಗರ ಅಂತ ನಮ್ಮ ಪುರಾಣ ಬರೀತದೆ. ಕಾಶಿಗೆ ಹೇಗೆ ಹಿಂದ್ಗಡೆ ದೇವರು ಇತಿಹಾಸನೇ ಇಲ್ವೋ, 10,000, 20,000, 30,000 ವರ್ಷಗಳಿಂದ ಕಾಶಿ ಇದೆ ಅಂತ ಬರೀತಾರೋ, ಜಗತ್ತಿನ ಅಷ್ಟು ಸಂಸ್ಕೃತಿ ಕಾಶಿಯಲ್ಲಿ ಬಂದು ಅರಳ್ಕೊಂಡಿತ್ತು ಅಥವಾ ಕಾಶಿಯಿಂದನೇ ಅರಳ್ಕೊಂಡು ಹೋಗಿತ್ತು ಅಂತ ಹೇಳ್ತಾರೋ, ಅಷ್ಟೇ ಪುರಾತನವಾದಂಥದ್ದು ಈ ಕಂಚಿ ಅಂತ ಅದೇ ಪುರಾಣ ಬರೀತಾರೆ. ಅಷ್ಟೇ ಪವಿತ್ರವಾದಂಥದ್ದು ಈ ಕಂಚಿ ಅಂತಲೂ ಪುರಾಣ. ಪರಮ ಪವಿತ್ರವಾದಂಥ ಕ್ಷೇತ್ರ ಏಕಾಂಬರೇಶ್ವರನ, ಕೈಲಾಸನಾಥೇಶ್ವರನ ಕ್ಷೇತ್ರ ಕಂಚಿಗೆ ಬನ್ನಿ, ನೀವು ಕೈಲಾಸನಾಥನ ಆಶೀರ್ವಾದ ತಗೊಳ್ಳಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ಮತ್ತೊಂದು ರೋಚಕವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.